ನಮ್ಮಲ್ಲಿ ಕೆಲವು ನಂಬಿಕೆಗಳಿವೆ ವರ್ಷಕ್ಕೊಮ್ಮೆ ಸತ್ಯನಾರಾಯಣ ಪೂಜೆ ಹೊಸ ಮನೆಗೆ ಹೋಗೋ ಮುಂಚೆ ವಾಸ್ತು ಪೂಜೆ ಅಥವಾ ವಾಸ್ತು ಶಾಂತಿ ಮಾಡಬೇಕು ಕಡೆಪಕ್ಷ ಮಹಾರಾಷ್ಟ್ರೀಯರಲ್ಲಿ ಈ ಥರದ ಸಂಪ್ರದಾಯ ಕಾಣ್ತೀವಿ ಗೃಹಶಾಂತಿ ಓಕೆ ಈಗ ನೀವು ಎಷ್ಟು ಸತ್ಯನಾರಾಯಣ ಪೂಜೆ ಮಾಡ್ತೀರಿ ಅನ್ನೋದು ಮುಖ್ಯ ಅಲ್ಲ ದಿನನಿತ್ಯದ ಬದುಕಲ್ಲಿ ನೀವು ಉತ್ಪಾದಿಸುವ ಅಸತ್ಯದಿಂದ ನಿಮ್ಮನ್ನು ಯಾವ ಸತ್ಯನಾರಾಯಣ ಪೂಜೆನೂ ದ ಗ್ರೇಟೆಸ್ಟ್ ಸತ್ಯನಾರಾಯಣ ಪೂಜಾ ದಟ್ ಯು ಕ್ಯಾನ್ ಡೂ ಇಸ್ ಲೀಸ್ಟ್ ನೀವು ಮಾಡಬಹುದಾದ ಅತ್ಯಂತ ದೊಡ್ಡ ಸತ್ಯನಾರಾಯಣ ಪೂಜೆ ಅಂದರೆ ನಿಮಗೆ ನೀವೇ ಸತ್ಯನಿಷ್ಠರಾಗಿರೋದು ನೀವು ಬೇರೆಯವರ ಮುಂದೆ ಸತ್ಯವಂತರಾಗಕ್ಕಾಗಲ್ಲ ಅದಕ್ಕೆ ನಾನೇನು ಹೇಳಲ್ಲ ಆದರೆ ಕನಿಷ್ಠ ನಿಮ್ಮ ಮಟ್ಟಿಗೆ ನೀವು ನೂರರಷ್ಟು ಸತ್ಯವಂತರಾಗಬೇಕಲ್ವೇ ಅದು ತಕ್ಷಣ ಫಲ ಕೊಡೋ ಅದ್ಭುತ ಸತ್ಯನಾರಾಯಣ ಪೂಜೆ ಆಗುತ್ತೆ ಹೇಗಿದ್ರೂ ಸತ್ಯನಾರಾಯಣ ಪೂಜೆನ ನೀವು ಖುದ್ದಾಗಿ ಮಾಡಲ್ಲ ಬೇರೆ ಯಾರೋ ನಿಮ್ಮ ಪರವಾಗಿ ಮಾಡ್ತಾರೆ ಅವರು ಅದರ ಫಲ ಪಡಿಬಹುದು ನೀವು ಗೊತ್ತು ನಿಮ್ಗೆ ಬರೀ ಹೊಗೆ ಕುಡಿದು ಮಾರನೇ ದಿನ ನೆಗಡಿ ಮೂಗೆಲ್ಲ ಉರಿ ಬಾತ್ಕೊಳ್ಳುತ್ತೆ ಸಾಮಾನ್ಯವಾಗಿ ಸತ್ಯನಾರಾಯಣ ಪೂಜೆ ಅಂದರೆ ಮನೆಯೆಲ್ಲ ಹೊಗೆ ಹೊಗೆ ಇರಲ್ವಾ ಓ ಹೊಗೆ ಇರಲ್ವಾ ದಕ್ಷಿಣದಲ್ಲಿ ತುಂಬ ಹೊಗೆ ಇರುತ್ತೆ ಅದನ್ನು ಕಡಿಮೆ ಮಾಡ್ತಾ ಇದ್ದಾರೆ ಆದರೆ ಹಳೆ ಪೂಜೆಯಲ್ಲಿ ವಿಪರೀತ ಹೊಗೆ ಇರ್ತಿತ್ತು ಸತ್ಯನಾರಾಯಣ ಬುದ್ಧಿವಂತನಾಗಿದ್ದರೆ ಹತ್ರನೂ ಬರಲ್ಲ ಎಲ್ಲಕ್ಕಿಂತ ದೊಡ್ಡ ಸತ್ಯನಾರಾಯಣ ವ್ರತ ಅಂದರೆ ನೀವು ಸತ್ಯವಂತರಾಗಿ ನೀವು ಅವನ ರೂಪ ತಾಳಿ ಕನಿಷ್ಠ ನಿಮ್ಮೊಳಗಾದರೂ ಪ್ರಪಂಚದ ಜೊತೆ ಬೇಡ ಪ್ರಪಂಚದ ಜೊತೆ ಕೂಡ ಹಾಗೆ ಇದ್ರೆ ಅದು ಅದ್ಭುತವಾಗಿರುತ್ತೆ ಅದು ನಿಮಗೆ ಸಾಧ್ಯವಾಗದಿದ್ದರೆ ನೀವು ನಿಮ್ಮಲ್ಲಿ ಸಂಪೂರ್ಣವಾಗಿ ನೇರ ನಡೆ ಹೊಂದಿದ್ರೆ ನೀವು ನೋಡ್ತೀರಿ ಜೀವನ ಸುಂದರವಾಗುತ್ತೆ ಈಗ ಈ ವಾಸ್ತು ನೀವು ಗೃಹ ಪ್ರವೇಶದ ದಿನ ಮಾಡೋ ಪೂಜೆ ಅಥವಾ ಮನೆ ಕಟ್ಟೋದ್ರ ಬಗ್ಗೆ ಮಾತಾಡ್ತಿದ್ದೀರೋ ಗೃಹ ಪ್ರವೇಶ ಒಂದು ವಿಷಯ ನೋಡಿ ಒಂದು ವಿಷಯ ಅಂದ್ರೆ ಹೊಸ ಕಟ್ಟಡನ ಕಟ್ಟುವಾಗ ಅದು ಯಾವಾಗಲೂ ಅಲ್ಲ ಯಾವಾಗಲೂ ಅಲ್ಲ ಕೆಲವು ಸಲ ಹೊಸ ಕಟ್ಟಡ ಕಟ್ಟುವಾಗ ಕೆಲವೊಮ್ಮೆ ನಿರ್ದಿಷ್ಟ ನಕಾರಾತ್ಮಕ ಗಾಳಿ ಅಲ್ಲಿ ಸಿಕ್ಕಾಕೊಳ್ಬೋದು ಹಲವಾರು ಕಾರಣಗಳಿಂದ ಹೀಗಾಗಿ ಮಂತ್ರಗಳಿಂದ ಒಂದು ಹೊಸ ಸಕಾರಾತ್ಮಕ ಶಕ್ತಿ ಸೃಷ್ಟಿ ಮಾಡೋದು ಹೋಮದ ಪ್ರಭಾವ ಕೂಡ ಸ್ವಲ್ಪ ಇರುತ್ತೆ ಅಗ್ನಿಹೋತ್ರ ಮತ್ತು ಅವರು ಮಾಡೋ ಕೆಲವು ವಿಷಯಗಳು ವಾತಾವರಣನ ಶುದ್ಧ ಮಾಡುತ್ತವೆ ಹೌದು ನೀವು ಹೊಸ ಜಾಗಕ್ಕೆ ಹೋಗ್ತೀರಿ ನೀವೆಲ್ಲನೂ ಮೀರಿದವರಂತೂ ಅಲ್ಲ ನೀವು ಅಷ್ಟರ ಮಟ್ಟಿಗೆ ಅರಿವು ಇರೋರು ಅಲ್ಲ ನೀವಿಲ್ಲಿ ನೋಡಿದರೆ ಇದೇನು ಅಂತ ನಿಮಗೆ ತಿಳಿದಿದೆ ನೀವು ಅಂತ ಅರಿವಿನ ಸ್ಥಿತಿಲಿಲ್ಲ ಅದಕ್ಕೆ ನಿಮಗೆ ಹೊಸ ಜಾಗನ ಪ್ರವೇಶ ಮಾಡೋಕೆ ಮಾನಸಿಕ ಬೆಂಬಲ ಕೂಡ ಬೇಕು ಯಾಕಂದ್ರೆ ನಿಮ್ಮ ಮೂಲ ಭಾವನೆ ಹೆದರಿಕೆ ಸರಿಯಾಗಿ ನೋಡಿ ನಿಮ್ಮ ಅತ್ಯಂತ ಮೂಲಭೂತ ಭಾವನೆ ಹೆದರಿಕೆ ಹಾಗಾಗಿ ಯಾವುದೇ ಸಣ್ಣ ವಿಷಯ ನಿಮ್ಮ ಪೂರ್ತಿ ಜೀವನನ ಗೊಂದಲ ಮಾಡಬಹುದು ಒಮ್ಮೆಲೆ ನೀವು ನಂಬಿ ಬಿಡ್ತೀರಿ ಹೊಸ ಮನೆಗೆ ಬಂದ್ರಿ ಪೇಂಟಿನ ವಾಸನೆ ಬೇರೆ ವಿಷಯದಿಂದ ನಿಮಗೆ ನಿದ್ದೆ ಬರ್ತಿಲ್ಲ ಅಂದ್ಕೊಳ್ಳಿ ನೀವು ಯೋಚನೆ ಮಾಡ್ತೀರಾ ಏನಿದು ನನ್ನ ಹಳೆ ಮನೆಯಲ್ಲಿ ಚೆನ್ನಾಗಿ ನಿದ್ದೆ ಬರ್ತಿತ್ತು ಈ ಹೊಸ ಮನೆಯಲ್ಲಿ ದೆವ್ವ ಇರಬೇಕೇನೋ ಅಂತ ನಿಮ್ಮ ಕಥೆ ಮುಗೀತು ಗೊತ್ತಲ್ಲ ಬಹಳಷ್ಟು ಜನರಿಗೆ ಒಂದೇ ಒಂದು ಯೋಚನೆಯಿಂದ ತಮ್ಮನ್ನು ಬಿಡಿಸ್ಕೊಳ್ಳಕ್ ಆಗೋಲ್ಲ ಅದನ್ನೇ ಯೋಚನೆ ಮಾಡಿ ಮಾಡಿ ತಮ್ಮನ್ನ ಹಾಳು ಮಾಡ್ಕೋತಾರೆ ಹಾಗಾಗಿ ಈ ತರದ ವಿಷಯಗಳನ್ನ ಸ್ವಲ್ಪ ಮಟ್ಟಿಗೆ ತೆರವುಗೊಳಿಸುತ್ತೆ ಮತ್ತು ಸ್ವಲ್ಪ ವಿಜ್ಞಾನನೂ ಇದ್ರ ಹಿಂದೆ ಇದೆ ನಿರ್ದಿಷ್ಟ ಧ್ವನಿಗಳ ಉಚ್ಚಾರಣೆ ಮತ್ತು ಪರಿಮಳ ಒಂದು ವಾತಾವರಣ ಸೃಷ್ಟಿಸುತ್ತೆ ಮತ್ತೆ ನೀವು ಬೂತ್ ಕುಂಬಳ ಕಟ್ತೀರಿ ಯಾಕಂದ್ರೆ ಅದರಲ್ಲಿ ಅತ್ಯಂತ ಹೆಚ್ಚಿನ ಪ್ರಾಣಶಕ್ತಿ ಇದೆ ಅದು ಪ್ರಾಣಶಕ್ತಿನ ಹರಡುತ್ತೆ ಇದರಿಂದ ನಿಧಾನವಾಗಿ ಸಕಾರಾತ್ಮಕ ಪ್ರಾಣಶಕ್ತಿ ಹರಡುತ್ತೆ ಅದನ್ನ ನಿಮ್ಮ ಹೊಟ್ಟೆ ಒಳಗೆ ತಗೊಂಡ್ರೆ ಇನ್ನೂ ಒಳ್ಳೆಯ ಈ ಇಡೀ ವಿಜ್ಞಾನನ ದೇವಾಲಯ ಕಟ್ಟುವ ವಿಷಯದಲ್ಲಿ ಉಚ್ಚ ಸ್ಥರಕ್ಕೆ ಒಯ್ಯಲಾಗಿದೆ ನೀವು ಅರ್ಥ ಮಾಡ್ಕೋಬೇಕು ಇಂಡಿಯನ್ ಭಾರತೀಯ ದೇವಾಲಯಗಳನ್ನು ಪೂಜೆಗೆ ಅಥವಾ ಪ್ರಾರ್ಥನೆಗಾಗಿ ಕಟ್ಟಿಲ್ಲ ನೀವು ದೇವಾಲಯಕ್ಕೆ ಹೋದ್ರೆ ಈ ಸಂಪ್ರದಾಯದಲ್ಲಿ ಯಾರೂ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಹೇಳಿಲ್ಲ ದೇವರನ್ನ ನಿಮ್ಮ ಜೀವನನ ಹೇಗೆ ಸರಿ ಮಾಡಬೇಕು ಅಂತ ಬೇಡಕ್ಕೆ ಹೇಳಿಲ್ಲ ದೇವಸ್ಥಾನಕ್ಕೆ ಹೋದರೆ ಸ್ವಲ್ಪ ಹೊತ್ತು ಕೂರ್ಬೇಕು ಅಂದ್ರು ಹೌದು ತಾನೆ ಯಾಕಂದ್ರೆ ಇವು ಶಕ್ತಿ ಕೇಂದ್ರಗಳು ಪ್ರಾರ್ಥನಾ ಸ್ಥಳ ಅಲ್ಲ ಯಾವುದೇ ಭಾರತೀಯ ದೇವಾಲಯದಲ್ಲಿ ಯಾರೂ ಪ್ರಾರ್ಥನೆ ಬೋಧಿಸಲ್ಲ ಹೌದು ತಾನೆ ನೋಡಿ ಒಂದು ವೇಳೆ ಅದು ಮತ್ತೊಂದು ಪೂಜಾ ಸ್ಥಳವಾಗಿದ್ದರೆ ಯಾರಾದರೂ ಪ್ರಾರ್ಥನೆ ಹೇಳ್ತಿದ್ರು ಭಾರತೀಯ ದೇವಸ್ಥಾನಗಳಲ್ಲಿ ಯಾವುದೇ ಸಮಯದಲ್ಲಿ ಈ ಪದ್ಧತಿ ಇರಲಿಲ್ಲ ಯಾಕಂದ್ರೆ ಇದನ್ನ ಶಕ್ತಿ ಕೇಂದ್ರವಾಗಿ ಮಾಡಿದ್ರು ಪ್ರಾರ್ಥನಾ ಸ್ಥಳವಾಗಿ ಅಲ್ಲ ದಿನದ ಆರಂಭದಲ್ಲಿ ನೀವು ಸ್ನಾನ ಮಾಡಿ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂರ್ಬೇಕು ನಂತರ ಪ್ರಾಪಂಚಿಕ ವ್ಯವಹಾರಕ್ಕೆ ಬರಬೇಕು ಇದು ಸಾರ್ವಜನಿಕ ಬ್ಯಾಟರಿ ಚಾರ್ಜ್ ಮಾಡೋ ಸ್ಥಳ ಇದ್ದ ಹಾಗೆ ಮತ್ತಿದನ್ನು ಹೇಳಿದ್ದಾರೆ ನೀವು ಆಧ್ಯಾತ್ಮಿಕ ಮಾರ್ಗದಲ್ಲಿದ್ದರೆ ದಿನ ದೇವಾಲಯಕ್ಕೆ ಹೋಗಬೇಕಾಗಿಲ್ಲ ಇದು ನಿಮಗೆ ಗೊತ್ತಾ ಇದ್ರ ಬಗ್ಗೆ ಕೇಳಿದೀರಾ ಆಧ್ಯಾತ್ಮಿಕ ಮಾರ್ಗದಲ್ಲಿರೋರು ದಿನ ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ ಯಾಕೆ ಯಾಕಂದ್ರೆ ಅವರಲ್ಲಿ ಸ್ವಯಂ ಚಾರ್ಜ್ ಮಾಡಿಕೊಳ್ಳೋ ಪ್ರಕ್ರಿಯೆ ಇದೆ ಈಗ ನೀವು ಮಾಡ್ತಾ ಇರೋ ಪ್ರಾಣಾಯಾಮ ಧ್ಯಾನ ಇವೆಲ್ಲ ಸ್ವಯಂ ಚಾರ್ಜ್ ಮಾಡಿಕೊಳ್ಳೋ ವ್ಯವಸ್ಥೆಗಳು ನೀವು ಸಾರ್ವಜನಿಕ ಚಾರ್ಜಿಂಗ್ ಸ್ಥಳಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ನಿಮ್ಮ ಸ್ವಂತ ಚಾರ್ಜರ್ ಇಲ್ದಿದ್ರೆ ಸಾರ್ವಜನಿಕ ಬೂತ್ಗೆ ಹೋಗ್ತೀರಿ ಚಾರ್ಜ್ ಮಾಡ್ಕೋತೀರಿ ದೇವಾಲಯದ ಆಕಾರ ಹೊರಗಿನ ಪರಿಕ್ರಮ ಗರ್ಭಗುಡಿ ಅಳತೆ ಆಕಾರ ಪ್ರತಿಮೆಯ ಆಕಾರ ಮತ್ತು ಉದ್ದಳತೆ ಪ್ರತಿಮೆಯ ಹಸ್ತಮುದ್ರೆ ಪ್ರತಿಷ್ಠೆ ಮಾಡಿದಾಗ ಉಪಯೋಗಿಸಿದ ಮಂತ್ರಗಳು ಇವೆಲ್ಲ ವಿಷಯ ಸರಿಯಾಗಿ ಹೊಂದಾಣಿಕೆ ಆದರೆ ಆಗ ಅದರ ಸುತ್ತಲೂ ಶಕ್ತಿಯುತ ಕ್ಷೇತ್ರ ಸೃಷ್ಟಿಯಾಗುತ್ತೆ ಅಲ್ಲಿ ಹೋಗಿ ಕೂತು ಗ್ರಹಿಸಿ ಬರ್ತೀರಿ ಇದು ನೀವು ವಟವಟ ಮಾಡೋ ಸಮಯ ಅಲ್ಲ ಅಥವಾ ಬೇರೆಯವರು ಮಾಡೋದು ಅಲ್ಲ ನೀವು ಶಾಂತವಾಗಿ ಅಲ್ಲಿ ಕೂತ್ಕೋಬೇಕು ಮತ್ತೆ ಅಲ್ಲಿ ಗ್ರಹಿಸಲು ಏನಾದರೂ ಉಳಿದಿದ್ರೆ ಅದನ್ನು ಹೆಚ್ಚಿನ ದೇವಾಲಯಗಳು ನಾಶ ಮಾಡಿವೆ ಯಾಕಂದ್ರೆ ಅದನ್ನು ನಿರ್ವಹಿಸುವ ರೀತಿ ನಮಗೆ ಈಗ ಗೊತ್ತಿಲ್ಲ ಬೇಕಾಗಿರೋ ಸಮರ್ಪಣಾ ಭಾವ ಅದರ ಹಿಂದಿರೋ ವಿಜ್ಞಾನ ಕಳೆದು ಹೋಗಿದೆ ನೂರಾರು ದೇವಾಲಯಗಳು ಸಾವನ್ನಪ್ಪಿವೆ ಬರೀ ಕಲ್ಲು ಉಳಿದಿದೆ ಇದು ಕಲ್ಲನ್ನ ದೇವರಾಗಿ ಪರಿವರ್ತಿಸುವ ವಿಜ್ಞಾನವಾಗಿತ್ತು ಅರಿವು ಇಲ್ಲದಿದ್ರೆ ದೇವರನ್ನ ನೀವು ಮತ್ತೆ ಕಲ್ಲಾಗಿ ಪರಿವರ್ತಿಸ್ತೀರಿ ಸಂಪೂರ್ಣ ವಿಜ್ಞಾನವಿದೆ ಕಲ್ಲನ್ನ ದೇವರಾಗಿ ಹೇಗೆ ಮಾಡೋದು ಅನ್ನೋದಕ್ಕೆ ಅದನ್ನು ಶಕ್ತಿಯುತ ಮಾಡಲಿಕ್ಕೆ ನಿಮಗಿಂತ ಹೆಚ್ಚಿನ ಸಾಧ್ಯತೆಯನ್ನಾಗಿ ಮಾಡಲಿಕ್ಕೆ ಆದರೆ ನೀವು ಅದನ್ನ ನಾಶ ಮಾಡಬಹುದು ನಿಮ್ಮಲ್ಲಿ ಕೆಲವರ ಹತ್ರ ಧ್ಯಾನಲಿಂಗದ ಕಿರುಪುಸ್ತಕ ಇರಬೇಕಲ್ಲ ನೀವು ಚಿತ್ರಗಳನ್ನು ನೋಡಬೇಕಿದ್ರೆ ಪುಸ್ತಕದಲ್ಲಿ ನೋಡಿ ನೀವು ಅಲ್ಲಿ ಬಂದು ಕೂಡಬೇಕು ಅದನ್ನ ಮಂತ್ರಗಳಿಂದ ಅಲ್ಲ ಪ್ರಾಣ ಪ್ರತಿಷ್ಠಾಪನೆಯಿಂದ ಶಕ್ತಿಯುತ ಮಾಡಲಾಗಿದೆ ಇದರ ಹಿಂದೆ ಅಪಾರ ಪ್ರಮಾಣದ ಕೆಲಸ ಆಗಿದೆ ಒಂದು ಥರ ನಾನು ಈಗೇನು ಮಾಡ್ತಿದ್ದೀನೋ ಇದಲ್ಲ ನನ್ನ ಕೆಲಸ ಮೂಲಭೂತವಾಗಿ ನಾನು ಬಂದಿದ್ದು ಧ್ಯಾನಲಿಂಗ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಬೇರೆ ಯಾವುದೋ ಕಾರಣಕ್ಕೆ ಇವೆಲ್ಲದರ ಜೊತೆ ಜೋಡಿಸ್ಕೊಂಡೆ ಏನೇನೋ ಮಾಡ್ತಾ ಇದ್ದೀನಿ ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ಇಲ್ಲದಿದ್ದರೆ ನನ್ನ ಮೂಲಭೂತ ಕೆಲಸ ಅದನ್ನು ಪ್ರತಿಷ್ಠಾಪನೆ ಮಾಡೋದಿತ್ತು ಪ್ರತಿಷ್ಠಾಪನೆ ಆದ ಮೇಲೆ ಇಲ್ಲಿರೋ ಉದ್ದೇಶ ಇರಲಿಲ್ಲ ಪ್ರತಿಷ್ಠಾಪನೆ ಆದ ತಕ್ಷಣ ನಾನು ಹೋಗೋ ಯೋಚನೆ ಮೊದಲಿಂದಲೂ ಇತ್ತು ಕೆಲವು ಕಾರಣದಿಂದ ನಾನು ಉಳ್ಕೊಂಡೆ ವಿಷಯಗಳು ನಡ್ಕೊಂಡು ಹೊರಟಿವೆ ನೀವು ಧ್ಯಾನಲಿಂಗ ಪ್ರವೇಶ ಮಾಡಿ ನೀವು ಶಿವನ್ನ ಅಥವಾ ಯಾವುದೇ ಅಸಂಬದ್ಧನೂ ನಂಬಬೇಕಾಗಿಲ್ಲ ನೀವು ಸುಮ್ಮನೆ ಬಂದು ಅಲ್ಲಿ ಕೂತ್ಕೋಬೇಕು ಇದು ಸರ್ವಧರ್ಮ ದೇವಾಲಯ ಅದಕ್ಕೆ ಎಲ್ಲ ಧರ್ಮದ ಜನ ಅಲ್ಲಿ ಬರ್ತಾರೆ ಅಲ್ಲಿ ಇರ್ಲಿಕ್ಕೆ ಅಷ್ಟೇ ಅಲ್ಲಿ ಕೂತ್ಕೊಳ್ಳಿ ಅದು ನಿಮ್ಮನ್ನ ಬೆನ್ನು ಮೂಳೆ ಬುಡದಿಂದ ಅಲ್ಲಾಡಿಸುತ್ತೆ ಕಂಪನಗಳು ಅಷ್ಟು ಶಕ್ತಿಯುತವಾಗಿದೆ ಯಾಕಂದರೆ ಅದರ ಪ್ರತಿಷ್ಠಾಪನೆ ಆಗಿರೋ ರೀತಿ ಅದು ಪ್ರಾಣ ಪ್ರತಿಷ್ಠಾಪನೆ ಅದನ್ನು ನಾಶ ಮಾಡೋಕ್ಕಾಗಲ್ಲ ಕಲ್ಲಿನ ಲಿಂಗದ ಮೇಲೆ ಅದರ ಅವಲಂಬನೆ ಇಲ್ಲ ಕಲ್ಲಿನ ಲಿಂಗ ಅಟ್ಟಣಿಗೆ ತರಹ ಶಕ್ತಿ ಲಿಂಗನ ನಿರ್ಮಾಣ ಮಾಡೋಕ್ಕೆ ಉಪಯೋಗಿಸಲಾಗಿದೆ ಒಂದ್ಸಲ ಅದಾದ ಮೇಲೆ ಕಲ್ಲಿನ ಲಿಂಗನ ಬೇಕಾದರೆ ತೆಗಿಬಹುದು ಅದರ ಗುಣ ಸ್ವಭಾವ ಏನೂ ನಾಶವಾಗಲ್ಲ ಏಳು ಚಕ್ರಗಳನ್ನು ಸ್ಥಾಪಿಸಿ ಗಟ್ಟಿಯಾಗಿ ಮುಚ್ಚಲಾಗಿದೆ ಅದು ಶಾಶ್ವತ ನೀವು ಭೂಮಿನ ನಾಶ ಮಾಡಿದ್ರು ನೀವು ಅದನ್ನು ನಾಶ ಮಾಡೋಕ್ಕಾಗಲ್ಲ ಇರೋದೇ ಹಾಗೆ ಯೋಗದಲ್ಲಿ ಇದು ಅದ್ಭುತ ವಿಜ್ಞಾನ ಇದನ್ನ ಮಾಡೋದಕ್ಕೆ ಪ್ರತಿಷ್ಠಾಪನೆ ಸಮಯದಲ್ಲಿ ಇದ್ದ ಜನ ಯಾರು ಅದನ್ನ ನೋಡಿದ್ರು ಅಲ್ಲಿ ನಡೆದದ್ದನ್ನ ನೀವು ನಂಬಕ್ಕಾಗಲ್ಲ ಈಗ ಸದ್ಯ ನಿಮ್ಮ ಪ್ರಾಣಶಕ್ತಿ ದೇಹದ ಜೊತೆ ಎಷ್ಟು ಗುರುತಿಸ್ಕೊಂಡಿದೆ ಅಂದ್ರೆ ಅದರಿಂದ ನಿಮಗೆ ಏನೂ ಮಾಡಕ್ಕಾಗಲ್ಲ ದೇಹದ ಜೊತೆ ನಿಮ್ಮ ಸಂಪರ್ಕ ಕನಿಷ್ಠ ಆದ್ರೆ ನೀವಿನ್ನೂ ಹೆಚ್ಚಿನದ್ದನ್ನ ಮಾಡಬಹುದು ಇದು ಹೇಗಂದ್ರೆ ನೀವು ಸ್ವಲ್ಪ ಮಣ್ಣು ತಗೊಂಡು ಹತ್ತು ಮಡಕೆ ಮಾಡಿದ್ರಿ ಅಂದ್ಕೊಳ್ಳಿ ಅದನ್ನ ಇನ್ನೂ ಸುಟ್ಟಿಲ್ಲ ಇನ್ನೂ ಹಸಿಯಾಗಿದೆ ಈಗ ಅದನ್ನ ಮತ್ತೆ ಕಲಸಿ ಮಣ್ಣು ಮಾಡಬಹುದು ಮತ್ತೆ ಬೇಕಾದ್ರೆ ಹನ್ನೆರಡು ಮಡಿಕೆ ಮಾಡಬಹುದು ಬೇಕಾದರೆ ಇಪ್ಪತ್ತು ಮಡಕೆ ಮಾಡಬಹುದು ಯಾಕಂದರೆ ಮಣ್ಣು ಇನ್ನೂ ಮೆದುವಾಗಿದೆ ಅದರಲ್ಲಿ ಕೆಲಸ ಮಾಡಬಹುದು ಹಾಗಾಗಿ ಸಮಾಧಿ ಸ್ಥಿತಿ ಅಂದರೆ ವಾಪಸ್ ಆ ಘಟ್ಟಕ್ಕೆ ಹೋಗೋದು ಎಲ್ಲಿ ಮಣ್ಣು ಸಡಿಲವಾಗಿದೆಯೋ ಅದನ್ನು ಹೊರಕ್ಕೆ ತೆಗೆದು ಅದರಿಂದ ಕೆಲಸ ಮಾಡಬಹುದು ಸಾಮಾನ್ಯವಾಗಿ ಜನ ಸಮಾಧಿ ಸ್ಥಿತಿಯಲ್ಲಿ ಇದ್ದಾಗ ನಾವು ಅವರನ್ನು ರಕ್ಷಿಸ್ತೀವಿ ಅವರನ್ನು ಸಂರಕ್ಷಿತ ವಾತಾವರಣದಲ್ಲಿ ಇಡ್ತೀವಿ ಯಾಕಂದರೆ ಅತ್ಯಂತ ಸಣ್ಣ ತೊಂದರೆ ಆದರೂ ಅವರು ದೇಹ ಬಿಡಬಹುದು ಯಾರಾದರೂ ಆಳವಾದ ಸಮಾಧಿ ಸ್ಥಿತಿಯಲ್ಲಿ ಇದ್ದರೆ ನೀವು ಹೀಗೆ ಮಾಡಿ ಅವರು ದೇಹ ಬಿಡಬಹುದು ಯಾಕಂದರೆ ಅದು ಅಷ್ಟು ಸೂಕ್ಷ್ಮವಾಗಿರುತ್ತೆ ಅತ್ಯಂತ ಸಣ್ಣ ವಿಷಯದಿಂದ ಅದಾಗಬಹುದು ಆದ್ದರಿಂದ ಜನರಿಗೆ ಆ ಸ್ಥಿತಿಯಲ್ಲಿ ಇರಲು ತರಬೇತಿ ಕೊಟ್ಟು ಅವರನ್ನು ದೈಹಿಕವಾಗಿ ಸಕ್ರಿಯವಾಗಿಡಕ್ಕೆ ತುಂಬಾ ಪರಿಶ್ರಮ ಬೇಕಾಗುತ್ತೆ ಈ ಪರಿಸ್ಥಿತಿನ ಕ್ರಮೇಣ ನಿರ್ಮಾಣ ಮಾಡಕ್ಕೆ ಇಪ್ಪತ್ತು ವರ್ಷ ಬೇಕಾಯಿತು ಸರಿಯಾದ ಜನರನ್ನು ಹುಡುಕಿ ಅವರನ್ನು ಒಟ್ಟುಗೂಡಿಸಿ ಇದು ಆಗೋ ಥರ ಮಾಡೋಕ್ಕೆ ನೀವದರ ಅನುಭವ ಪಡಿಬೇಕು ಸಲ ನೀವು ಅದರ ಅನುಭವ ಪಡಿಬೇಕು ಅದು ನೀವು ನೋಡ್ಲೇಬೇಕಾದ ಜಾಗ ನೀವೇನನ್ನೂ ನಂಬಬೇಕಾಗಿಲ್ಲ ಅಲ್ಲಿ ಬನ್ನಿ ಕೂತ್ಕೊಳ್ಳಿ ನೀವೇ ನೋಡ್ತೀರಾ ಅದು ತಗೊಂಡು ಹೋಗುತ್ತೆ